ಹಾಯ್ ಎಲ್ರಿಗೂ ನಮಸ್ಕಾರ ಗೋಲ್ಡನ್ ಸ್ಟಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಆ ಬೆಲ್ಬಟನ್ನ ನಾನು ನಾನಿವತ್ತು ನಿಮ್ಗೆ ಏನು ತಿಳ್ಸ್ಕೊಡೋಕೆ ಬಂದಿದ್ದೀನಿ ಈ ವಿಡಿಯೋ ಮೂಲಕ ಅಂದರೆ ನಿಮಗೆ ಸದಾ ಅನಾರೋಗ್ಯನ ಆಸ್ಪತ್ರೆ ಅಂದರೆ ಮನೆ ಆಗ್ಬಿಟ್ಟಾಯ್ತಾ ಹಾಂ ಈ ಸಮಸ್ಯೆಯಿಂದ ಎಷ್ಟೋ ಜನ ಪಾಪ ತುಂಬ ಸಿಗಕೊಂಬಿಟ್ಟವ್ರೆ ಅಲ್ವಾ ಅದಕ್ಕೆ ಒಂದು ಸರಳ ಸೂಕ್ತ ಪರಿಹಾರ ಎರಡು ಹೇಳ್ತೀನಿ ನಾನು ನಿಮಗೆ ಒಂದಲ್ಲ ಎರಡು ಹೇಳ್ತೀನಿ ಆ ಪರಿಹಾರನ ನೀವು ಪೂರ್ತಿ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹ್ಞೂ ಆಸ್ಪತ್ರೆಗೆ ಅಂದರೆ ಯಾರಿಗಾದ್ರೂ ಸರಿ ಆಸ್ಪತ್ರೆಗೆ ಹೋಗೋದು ಅಂದರೆ ಇಷ್ಟಪಡ್ತಾರ ಇಲ್ಲ ಆಸ್ಪತ್ರೆಗೆ ಹೋಗ್ಬಾರ್ದು ಅಂದರೆ ಏನು ಮಾಡಬೇಕು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಮ್ಮ ಆರೋಗ್ಯ ಕೆಡಲ್ಲ ನಮ್ಗೆ ಅದರಿಂದ ತೊಂದರೆ ಬರಲ್ಲ ಆರಾಮಾಗಿರ್ತೀವಿ ಯಾವ ಹಾಸ್ಪಿಟ್ಲು ಇದು ಇದಿರಲ್ಲ ಅಂದರೆ ಎಷ್ಟೋ ಜನ ಬರೀ ದುಡ್ಡು ದುಡಿಯೋದ್ರ ಕಡೆ ಗಮನ ಕೊಟ್ಬಿಡ್ತಾರೆ ಬೇರೆ ಕಡೆ ಗಮನನೇ ಕೊಡಲ್ಲ ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿನೇ ಇರಲ್ಲ ಗಮನನೇ ಕೊಡಲ್ಲ ಯಾವುದೋ ಟೈಮ್ಗೆ ಇದೊಳೋದು ಯಾವುದೋ ಟೈಮ್ ತಿನ್ನೋದು ಯಾವುದೋ ಟೈಮ್ಗೆ ಏನೋ ಮಾಡೋದು ಯಾವುದೋ ಟೈಮ್ಗೆ ಯಾವ ಆಹಾರ ಏನು ತಿನ್ನಬೇಕು ಅಂತ ಗೊತ್ತಿಲ್ಲ ರಾತ್ರಿ ರಾತ್ರಿ ಏನು ತಿಂದರೆ ಏನಾಗುತ್ತೆ ಬೆಳಗ್ಗೆ ತಿಂದರೆ ಏನಾಗುತ್ತೆ ಅಂದರೆ ಅಥವಾ ಏನೋ ಒಂದು ಆ್ಯಸಿಡಿಟಿ ಇರುತ್ತೆ ಆ ಟೈಮಲ್ಲಿ ನಾವು ಯಾವ ರೀತಿ ಅದನ್ನು ಸರಿಪಡ್ಕೋಬೇಕು ಸಣ್ಣದಲ್ಲೇ ಏನೋ ಒಂದು ಆಗಿರುತ್ತೆ ನಮಗೆ ಸಣ್ಣ ಗಾಯ ಆದಾಗ ಕೆರೆದ್ರೆ ಕೆರ್ಕೊಂಡು 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 ಇದು ಮಾಡಿದ್ರೆ ದೊಡ್ಡ ಗಾಯ ಆಗುತ್ತೆ ಅದೇ ಸಣ್ಣ ಗಾಯ ಇದ್ದಾಗ ಅದಕ್ಕೊಂಚೂರು ಔಷಧಿ ಹಾಕ್ಬಿಟ್ರೆ ಅದು ಅಲ್ಲೇ ಹೋಗ್ಬಿಡುತ್ತೆ ಆ ಥರ ಇಷ್ಟೋ ಜನ ಹಂಗೆ ಮಾಡ್ಕೊಳ್ಳೋದು ಸಣ್ಣದಾಗಿದ್ದಾಗೆ ತೋರಿಸ್ಕೊಂಬಿಡೋದು ಸಣ್ಣದಾಗಿರೋದಕ್ಕೆ ಅದು ಔಷಧಿ ಕೊಟ್ಬಿಟ್ರೆ ಯಾವ ದೊಡ್ಡ ಸಮಸ್ಯೆ ಬರಲ್ಲ ಏನು ಮಾಡಿಬಿಡ್ತಾರೆ ಏನೋ ಏನೂ ಇಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಗಾಯ ಹೇಳೋದಲ್ಲ ಕೇರಿದ ಕೇರ್ದ ಕೇರದು ದೊಡ್ಡ ಹುಣ್ಣು ಮಾಡ್ಕೊತಾರೆ ಆ ಹುಣ್ಣಿಗೆ ಏನು ಮಾಡಬೇಕು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತಾರೆ ಆ ಆಪ್ರೇಷನ್ ಮಾಡಿದ್ಮೇಲೆ ಆ ಡಾಕ್ಟ್ರು ಅಲ್ಲಿ ಇನ್ನೇನೋ ಒಂದು ಸಮಸ್ಯೆ ಆಗುತ್ತೆ ಅದು ಏನೋ ಶುಗರ್ ಇದೆ ಇನ್ನೊಂದಿದೆ ಅದಿದೆ ಅಂತ ಅದಕ್ಕಿನ್ನೇನೋ ಒಂದು ದೊಡ್ಡ ಸಮಸ್ಯೆ ಅಂದರೆ ಈ ಥರ ಎಲ್ಲ ತಂದ್ಕೊಳ್ಳೋದ ಬದಲು ಮುಂಚೆನೇ ಗಮನ ಕೊಡಬೇಕು ಅಂದರೆ ಇದಕ್ಕೆಲ್ಲ ಯಾವ ದೇವರು ಬಂದು ಯಾವ ಶಾಸ್ತ್ರದಲ್ಲೂ ಯಾವುದ್ರಲ್ಲೂ ಪರಿಹಾರ ಇಲ್ಲ ಅಂದರೆ ಮೊದಲೇ ತೋರಿಸ್ಕೊಳಿಯೋದಕ್ಕೆ ಇದಕ್ಕೆ ನಮಗೆ ಇದಕ್ಕೆ ಅಂತಲ್ಲ ನಾನು ಇವತ್ತೇನು ಹೇಳ್ತಿದ್ದೀನಿ ಅಂದರೆ ನೀವು ಕಡೆ ಗಮನ ಸ್ವಲ್ಪ ನಾವು ಎಷ್ಟೇ ಏನೇ ಮಾಡಿದ್ರೆ ಏನಕ್ಕೆ ಮೂರೋತ್ತು ಊಟಕ್ಕೋಸ್ಕರ ದುಡಿತೀವಿ ಓಕೆ ಸಂಪಾದನೆ ಇರಬೇಕು ಎಲ್ಲ ಇರಬೇಕು ಎಲ್ಲ ಇರಬೇಕು ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಚೆನ್ನಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಚೆನ್ನಾಗಿರುತ್ತೆ ನಾವು ನಮ್ಮ ಮನೆಯವರು ಎಲ್ಲರೂ ನೆಮ್ಮದಿಯಿಂದ ಇರ್ಬೋದು ಅಷ್ಟೇ ನಮಗೆ ಈ ದೇವ್ರು ಕೊಟ್ಟರೆ ಜೀವನ ನಾವು ಚೆನ್ನಾಗಿ ನಡೆಸ್ಬೋದು ಅಂತ ಓಕೆ ಸರಿ ಗ್ರಹಗತಿಗಳ ಮೇಲೆ ಆರೋಗ್ಯ ಚೆನ್ನಾಗಿ ಇರೋಲ್ಲ ಏನು ಮಾಡಿದ್ರೂ ಇದು ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಈಗ ಅದ್ರದ್ದು ಕೊಡ್ತೀನಿ ಏನು ಅದಕ್ಕೆ ಪರಿಹಾರ ಅಂತ ಅಂದರೆ ನಾವು ಚೆನ್ನಾಗಿರಬೇಕು ಅಂದರೆ ಏನು ನಾನು ಹೇಳಿದೆ ಏನು ನೀವೇನೇ ಚೆನ್ನಾಗಿರಬೇಕು ಏನೇ ಮಾಡಬೇಕು ಅಂದರೆ ಕೆಲವೊಂದು ನಾವು ಏನಂತಾರಲ್ಲ ಒಂದು ಇರಬೇಕು ಎಲ್ಲ ವಿಷಯದಲ್ಲೂ ಆಹಾರ ಕ್ರಮದಲ್ಲಾಗಲಿ ಇನ್ನೊಂದಾಗಲಿ ಎಲ್ಲದರಲ್ಲೂ ಅಷ್ಟೇ ಅದಿಲ್ಲದೆ ಹೇಳ್ತಾರೆ ಗಾದೆ ಆರೋಗ್ಯವೇ ಭಾಗ್ಯ ಅಂತ ಎಷ್ಟೋ ಜನ ಕೇಳ್ಕೊಂಡ್ಬಿಡ್ತಾರೆ ದೇವ್ರ ಹತ್ರ ದೇವರೇ ಏನು ಕೊಡಲಿಲ್ಲ ಅಂದರೆ ಪರವಾಗಿಲ್ಲಪ್ಪ ನನಗೆ ಆರೋಗ್ಯ ಇಷ್ಟು ಕೊಟ್ಬಿಡ್ಲಿ ಸಾಕು ಅಂತ ಅಂದ್ರೆ ನಿಜ ದೇವ್ರ ಹತ್ರ ನೀವೇನು ಹಣ ಆಸ್ತಿ ಐಶ್ವರ್ಯ ಕೊಡಪ್ಪ ದೇವ್ರೇನೋದ್ಕಿಂತ ಆರೋಗ್ಯ ನೆಮ್ಮದಿ ಆಯಸ್ಸು ಕೊಟ್ಬಿಡಪ್ಪ ಅಂತ ಕೇಳ್ಕೊಂಬಿಡ್ಬೇಕು ಯಾಕೆಂದ್ರೆ ಕೇಳಬೇಕು ಎಷ್ಟೋ ಜನ ಹಾಗೆ ಕೇಳ್ಕೊತಾರೆ ನಿಜವಲ್ಲ ಯಾಕಂದ್ರೆ ಆರೋಗ್ಯ ನೆಮ್ಮದಿ ಆಯ್ಸ ಮಿಕ್ಕಿದ್ರೆ ತಾನಾಗೇ ಬರುತ್ತೆ ನೀವು ಅದನ್ನ ಯಾವುದು ಮಾಡೋದು ಬೇಡ ನಿಮ್ಮಲ್ಲಿ ಆರೋಗ್ಯ ನೆಮ್ಮದಿ ನಿಮಗೆ ದೇವರ ಆಯಸ್ಸು ಕೊಡ್ತಾನೆ ಅಂತ ಅಂದರೆ ನಿಮಗೆ ಮಿಕ್ಕಿದೆಲ್ಲ ಅದಾಗದೇ ಅದಾಗದೇ ಬರುತ್ತೆ ಆರೋಗ್ಯ ಇದ್ದರೆ ನೀವು ಚೆನ್ನಾಗಿರ್ತೀರ ಚೆನ್ನಾಗಿ ಗಟ್ಟಿ ಓಡಾಡ್ಕೊಂಡಿರ್ತೀರಾ ಏನು ಬೇಕೋ ಎಲ್ಲರೂ ಸಹ ನೀವು ಸಂಪಾದನೆ ಮಾಡ್ಬೋದು ಇನ್ನೊಂದು ಮಾಡ್ಬೋದು ನೀವು ಬೇಕಾಗಿ ಇದ್ದು ಅನ್ಬಿಸ್ಬೋದು ದುಡ್ಡಿದ್ದರೂ ಅಷ್ಟೇ ಇದು ಮಾಡಿದ್ರು ಅಷ್ಟೇ ಅದೇ ಆರೋಗ್ಯನಲ್ಲೇ ಏನು ಮಾಡ್ತೀರಾ ದುಡ್ದಿದ್ನೆಲ್ಲ ತೊಗೊಂಡಾಗೆ ಅಲ್ಲಿರ್ತೀರಾ ಅಂದರೆ ಇನ್ನೂ ಕೆಲವರು ಇರ್ತಾರೆ ಏನು ಈ ಚಟಗಳು ಅಂದರೆ ಕುಡಿಯೋದು ವಿಪರೀತ ಕುಡಿಯೋದು ಯಾವ ರೀತಿ ಕುಡಿಯೋದು ಅಂದರೆ ಬೆಳಗಿನಿಂದ ಸಂಜೆವರೆಗೂ ಕುಡಿಯೋದು ಇಲ್ಲ ಮಧ್ಯಾಹ್ನ ಆದರೆ ಕುಡಿಯೋದು ಅಂದರೆ ಅದಕ್ಕೆ ಒತ್ತೇ ಇರೋಲ್ಲ ಬಿಡಿ ಕೆಲವರು ಯಾವ ರೀತಿ ಚಟಕ್ಕೆ ದಾಸರಾಗಿರ್ತಾರೆ ಅಂದರೆ ಪಾಪ ಆ ಹೆಂಡ್ತಿ ಮಕ್ಕಳು ಆ ಮನೆಯವರು ಅಂತೂ ಎಷ್ಟು ಇದಿರ್ತಾರೆ ಕೆಲವರು ಆ ಲೆವೆಲ್ಗೆ ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ ವಿಪರೀತ ಕುಡಿಯೋದು ವಿಪರೀತ ಬೀಡಿ ಡಿ ಸಿಗರೇಟ್ನ ಎಳೆಯೋದು ಈ ಥರ ಇನ್ನೂ ಅನೇಕ ಚಟಗಳು ಇರ್ತವೆ ಕೆಲವರು ಆ ಥರ ಆ ಚಟಗಳಿಂದನೇ ಗೊತ್ತಲ್ಲ ನಿಮಗೆ ಚಟಗಳಿಂದನೇ ನಿಮಗೆ ಆರೋಗ್ಯಗಳು ಕೆಡೋದು ಇದು ಮಾಡೋದು ಅಂತ ಅಂದರೆ ಹೆಂಗೆ ಅಂದರೆ ಅವರೂ ನೆಮ್ಮದಿಯಾಗಿರಲ್ಲ ಈ ಕಡೆ ಮನೆಯವ್ರು ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅದ್ರ ಜೊತೆಗೆ ಏನು ಮಾಡ್ತಾರೆ ಅವ್ರುಗಳು ಏನೋ ದುಡ್ದಿರ್ತಾರೆ ಆ ದುಡ್ದಿರೋ ಇಲ್ಲ ಮನೆಯವ್ರೇನೋ ಹೆಣ್ತೀನೋ ಯಾರೋ ಕಷ್ಟಪಟ್ಟು ದುಡಿತಿರ್ತಾರೆ ಇವರಿಂದ ಇವ್ರು ನುಳಿಸ್ಕೊಳ್ಳೋಕ್ಕೋಸ್ಕರ ಅವರು ಆಸ್ಪತ್ರೆಗೆ ಸೇರಿಸೋದು ಆಸ್ಪತ್ರೆ ಕಾಣ ಸುರಿಯೋದು ಆ ಇದರಿಂದ ಏನಾಗುತ್ತೆ ಅವರು ಅಷ್ಟೇ ಒಂದು ಕಾಯಿಲೆ ಹೋಗಿ ಇನ್ನೊಂದು ಕಾಯಿಲೆ ಆಗಿರ್ತದೆ ಡಾಕ್ಟ್ರ್ ಮೊದಲೇ ಹೇಳಿರ್ತಾನೆ ನೋಡಪ್ಪ ನಿನಗೆ ಆಲ್ರೆಡಿ ಸ್ವಲ್ಪ ಲಿವರಲ್ಲಿ ಏನೋ ಸ್ವಲ್ಪ ಇದ್ದೇ ನೀನು ಕುಡಿಯೋದು ಬಿಡಬೇಕು ಅಂದ್ರೆ ಹಾಂ ಕೇಳಲ್ಲ ಕೇಳೋದೇ ಇಲ್ಲ ಹೋಗು ಕುಡಿ ತಿರ್ಗಾ ಹೋಗು ಹಾಸ್ಪಿಟ್ಲಿಗೆ ಸೇರಿಸ್ಕೋ ಹೆಂಡ್ತಿ ಮಕ್ಕಳದ್ದು ನೆಮ್ಮದಿ ಹಾಳು ಮಾಡು ಯಾರು ದುಡ್ದು ದುಡ್ಡನ್ನೆಲ್ಲ ಅಲ್ಲಿಡು ಆ ಥರ ಅದು ಪ್ರತಿಯೊಂದು ಅಷ್ಟೇ ಅದು ಯಾವುದೇ ವಿಷಯದ ಚಟಕ್ಕೆ ಅಷ್ಟು ದಾಸರಾಗಿ ಒಂದಷ್ಟು ಜನ ಆ ಲೆವೆಲ್ಗೆ ಇದು ಮಾಡ್ಕೊಂಬಿಟ್ಟಿರ್ತಾರೆ ಅದರಲ್ಲೂ ಈ ಕೋವಿಡ್ ಬಂದ ಮೇಲಂತೂ ಜನಗಳಿಗಂತೂ ಈ ಡಾಕ್ಟ್ರು ಹಾಸ್ಪಿಟ್ಲು ಇಂಜೆಕ್ಷನು ಮಾತ್ರ ಅಂದರೆ ಓಡ್ತಾರೆ ದೂರ ಯಾಕಂದರೆ ಅಷ್ಟು ಇದು ಮಾಡಿಬಿಟ್ಟಿದ್ದಾರೆ ಬಿಡಿ ಅಯ್ಯೋ ಅನ್ಸ್ಬಿಟ್ಟಿದ್ದಾರೆ ಈ ಹಾಸ್ಪಿಟ್ಲನ್ನೋರಂತೂ ಯಪ್ಪ ಹಾಕ್ತಾರೆ ಆ ಬಿಲ್ಲು ಏನು ಆ ಬಿಲ್ಲು ಆ ಬಿಲ್ನ ಯಾರಾದರೂ ಬಡವ ಅಯ್ಯೋ ಎಷ್ಟೋ ಜನ ಡಾಕ್ಟ್ರುಗಳು ಮತ್ತು ಹಾಸ್ಪಿಟ್ಲನ್ನೋರು ನಡೆಸೋರು ಕೂಡ ನಿಜವಾಗ್ಲೂ ಎಥಿಕ್ಸ್ನೇ ಬಿಟ್ಬಿಟ್ಟಿದ್ದಾರೆ ಅಂದರೆ ಏನು ಅಂದರೆ ಏನು ಕ ಆ ಡಾಕ್ಟ್ರು ಹಾಸ್ಪಿಟ್ಲನ್ನೋ ಒಂದು ಎತ್ತಿಕ್ ಇರುತ್ತಲ್ಲ ಅದನ್ನೇ ಬಿಟ್ಬಿಟ್ಟಿದ್ದಾರೆ ಅದ ಕೆಲವರು ಇಲ್ಲೇ ಇದ್ದಾರೆ ಕೆಲವರು ಇನ್ನೂ ಡಾಕ್ಟ್ರುಗಳು ಅಥವಾ ಇನ್ನೂ ಅದನ್ನು ಯಾವ ರೀತಿ ಸೇವೆ ಮಾಡಬೇಕು ಕೆಲವು ಹಾಸ್ಪಿಟ್ಲ್ಗಳಿದೆ ಎಲ್ಲ ಹಾಸ್ಪಿಟ್ಲ್ಗಳು ಅಂತಲ್ಲ ಅದರಲ್ಲೂ ಮೋಸ್ಟ್ ಆಫ್ ಆಲ್ ಏಯ್ಟಿ ಪರ್ಸೆಂಟಿಂದ ನೈಂಟಿ ಪರ್ಸೆಂಟು ಅದೇ ಥರ ಎಲ್ಲ ಹಾಸ್ಪಿಟ್ಲು ಜನಗಳಿಗೂ ಅಷ್ಟೇ ಏನಾದರೂ ಸುಮ್ಮನೆ ಸಣ್ಣ ಸಮಸ್ಯೆ ಅಂತ ಹೇಳಿದ್ರೆ ಹೋದರೆ ಅದೇನೋ ದೊಡ್ಡ ಸಮಸ್ಯೆ ಅಂತ ಹೇಳ್ಬಿಟ್ಟು ದೊಡ್ಡದಕ್ಕೆ ಏನೋ ಒಂದು ಏನೋ ಏನೋ ಮಾಡ್ಬಿಟ್ಟತ್ತೋ ಅದಕ್ಕೆ ಒಂದು ಬಿಲ್ ಮಾಡಿಬಿಟ್ಟಿರ್ತಾರೆ ಜನನು ಅದಕ್ಕೋಸ್ಕರ ಏನು ಮಾಡ್ತಾರೆ ನಿಜವಾಲು ಸಮಸ್ಯೆ ಇದ್ದರೆ ಏ ಡಾಕ್ಟ್ರುಗಳು ಸುಮ್ಮನೆ ಹೇಳ್ತಾರೆ ಆಸ್ಪಿಟ್ಲರು ಸುಮ್ಮನೆ ಹೇಳ್ತಾರೆ ಅಂತ ಪಾಪ ಅವ್ರು ತೋರಿಸ್ಕೊಳ್ಳ್ದೆ ಅದನ್ನ ಹಾಗೆ ನೆಟ್ಕೊಳ್ದಾಗ ಬಿಟ್ಬಿಡ್ತಾರೆ ಬಿಡಿ ಈಗ ಆ ವಿಷಯ ಬಿಟ್ಬಿಡಿ ಸರಿನಾ ಇಲ್ಲಿ ನಾನೇನು ಸರಿಯಾಗಿ ನಿಮ್ಗೆ ಆರೋಗ್ಯ ಚೆನ್ನಾಗಿ ನೋಡ್ಕೋತೀನಿ ಸರಿಯಾದ ಸಮಯಕ್ಕೆ ಔಷಧಿ ತೊಗೋತೀನಿ ಅನ್ನೋರು ಕೆಲವರು ಇರ್ತಾರೆ ಹೆಂಗೆ ನಾನು ನಿನ್ಗೇನು ಹೇಳ್ತಿದ್ದೀನಿ ಅಂದರೆ ಕೆಲವರು ಇರ್ತಾರೆ ನಾನು ಸರಿಯಾದ ಸಮಯಕ್ಕೆ ಎಲ್ಲ ನೋಡ್ಕೊತಾ ಇದ್ದೀನಿ ಸರಿಯಾದ ಸಮಯಕ್ಕೆ ನಾನು ಬಿ ಪಿ ಶುಗರು ಮಾತ್ರೆ ಎಲ್ಲ ಇದ್ದೀನಿ ಕರೆಕ್ಟಾಗಿ ನಾನು ಆರೋಗ್ಯ ನೋಡ್ಕೋತಾ ಇದ್ದೀನಿ ಬೆಳಗ್ಗೆ ಸಂಜೆ ವಾಕ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದರೂ ಏನೋ ಗೊತ್ತಿಲ್ಲಪ್ಪ ನನಗೆ ಯಾವಾಗಲೂ ಏನಾದರೂ ಒಂದು ಬಂದ್ಬಿಡುತ್ತೆ ಮನೆಗೆ ಬರೋದೇ ತಡ ಇನ್ನೊಂದರೆ ಅಲ್ಲೇ ಆಸ್ಪೆಟ್ಲು ಹಿಂಗೇ ಆರೋಗ್ಯ ಕಡ್ತಿರುತ್ತೆ ಅಂತ ಒಂದಷ್ಟು ಜನ ಇರ್ತಾರೆ ಅಂದರೆ ಪಾಪ ಆ ಥರ ಆದವರು ಇದ್ದಾರೆ ಆದರೆ ಎಲ್ಲ ಕರೆಕ್ಟಾಗಿದ್ದು ಪಾಪ ಕೆಲವರು ಹೇಳ್ತಾರೆ ಅಯ್ಯೋ ಅಯ್ಯೋ ಅವನಿಗೊಂದು ಪಿ ಡಿ ಸಿಗರೇಟ್ ಸೇರೋದಿರಲಿಲ್ಲ ಏನಿರಲಿಲ್ಲ ಕಾಂಗ್ರೆಸ್ ಇದು ಬಂದುಬಿಡ್ತಲ್ಲಪ್ಪ ಕ್ಯಾನ್ಸರ್ ಬಂದುಬಿಡ್ತಲ್ಲಪ್ಪ ಅಯ್ಯೋ ಕೆಲವೊಂದು ಇದಾಗೋಯ್ತಲ್ಲ ಅಂತ ನಿಜ ಆ ಥರ ಪಾಪ ಎಷ್ಟೋ ಜನ ಇದು ಮಾಡ್ತಾರೆ ಅದಕ್ಕೀಗ ಓಕೆ ಈಗ ಅದೆಲ್ಲ ಬಿಟ್ಟು ಈಗ ಏನಂದರೆ ಯಾವಾಗಲೂ ಏನೋ ಒಂದು ಕಾಯಿಲೆ ಅಥವಾ ಇನ್ನೊಂದು ಏನೋ ಬಂದುಬಿಡೋದು ಈ ಥರ ನೋಡೋರಿಗೆ ಈಗ ಇಲ್ಲಿ ಈಗ ಕರೆಕ್ಟಾಗಿ ಗಮನ ಇಟ್ಟು ಕೇಳ್ಕೊಳ್ಳಿ ಇದಕ್ಕೆ ಒಂದು ಪರಿಹಾರ ಹೇಳ್ತೀನಿ ಅಥವಾ ಏನೋ ನಾವು ಅಂದ್ಕೊಂಡೇ ಇರಲಿಲ್ಲ ಇವನ್ಗೂ ಒಂದು ಆರೋಗ್ಯ ಈ ಥರ ಕೆಡುತ್ತೆ ಅಂತ ಯಾಕೋ ಆರೋಗ್ಯ ಚಿಕ್ಕ ವಯಸ್ಸಲ್ಲೇ ಅದು ಗಿಟ್ಟೋಗಿದೆ ಕೂಡ ಅಂದರೆ ಅದಕ್ಕೆ ಎರಡು ಕ್ರಮಗಳಿದೆ ಅಂದರೆ ಎರಡೂ ಪರಿಹಾರಗಳನ್ನ ಕೊಡ್ತೀನಿ ಅದನ್ನು ನಾನು ಗಮನ ಇಟ್ಕೊಳ್ಳಿ ಏನಪ್ಪ ಅಂದರೆ ಮೊದಲನೇದು ನೀವು ಮದ್ದೂರೆಲ್ಲ ನೋಡಿದಿರ ಅನಿಸುತ್ತೆ ಮದ್ದೂರ ಹತ್ರ ವೈದ್ಯನಾಥೇಶ್ವರ ಕ್ಷೇತ್ರ ಅಂತ ಒಂದಿದೆ ಅಲ್ಲಿ ಭೇಟಿ ಕೊಡಿ ಅಂದರೆ ಭೇಟಿ ಕೊಡಿದರೆ ಆ ಹೋಗಿ ಅಲ್ಲಿ ದರ್ಶನ ಮಾಡಿ ದರ್ಶನ ಆದರೆ ಏನೋ ಅಲ್ಲಿ ಹೋಗ್ಬಿಟ್ಟು ಏನೋ ಸುಮ್ಮನೆ ಹೋಗ್ಬಿಟ್ಟು ದರ್ಶನ ಮಾಡೋಂತಲ್ಲ ಅಲ್ಲಿ ಹೋಗಿ ಅಲ್ಲೊಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಸ್ನಾನ ಮಾಡಿ ಅಲ್ಲಿ ಎಲ್ಲ ಇದು ಮಾಡಿಕೊಂಡು ಆ ಸ್ವಾಮಿ ದರ್ಶನ ಮಾಡಿ ಅಲ್ಲೊಂದು ದೀಪಗಳೆಲ್ಲ ಸಿಗುತ್ತೆ ಅಲ್ಲಿ ದೀಪ ತೊಗೊಂಡು ಅಲ್ಲೊಂದು ಮರದ ಕೆಳಗೆ ದೀಪ ಹಚ್ಚಿ ಸರಿನಾ ಕೆಲವೊಂದ್ಸಲ ಅಲ್ಲಿ ದೀಪ ಹಚ್ಚಕ್ಕೆ ಬಿಡೋಲ್ಲ ಇದು ತೊಂದರೆ ಇಲ್ಲ ಒಟ್ಟು ನೀವು ಅಲ್ಲಿ ಕಲ್ಯಾಣಿ ಸ್ನಾನ ಮಾಡಿ ಆ ದೇವ್ರ ದರ್ಶನ ಮಾಡಿ ಸರಿನಾ ಅಕಸ್ಮಾತ್ ಯಾರಿಗೋ ಕೆಲವ್ರು ತುಂಬ ಆರೋಗ್ಯದ ಅದುಗಿಟ್ಟು ಹೋಗ್ಬಿಟ್ಟಿದೆ ಅಲ್ಲಿ ಕೆಳಗೆ ನಾವು ಇಳಿಯೋಕ್ಕಾಗಲ್ಲ ಕನ್ಯಾಳಿ ಒಳಗೆ ಕಲ್ಯಾಣಿ ಒಳಗೆ ಮತ್ತೆ ಅಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ನಾವು ಅಂದಾಗ ತೊಂದರೆ ಇಲ್ಲ ಅವಾಗೇನು ಮಾಡಿ ಅದು ಯಾರಾದರೂ ಒಬ್ಬರಿಗೆ ಆಗೋರು ನಿಮ್ಮ ಮನೆಯವ್ರ ಜೊತೇಲಿ ಅದು ಯಾರು ಆ ಥರ ಆರೋಗ್ಯ ಇದಾಗಿರುತ್ತೋ ಸಮಸ್ಯೆಯಲ್ಲಿ ಬಳತಿರ್ತಾರೋ ಆ ಕಲ್ಯಾಣದಿಂದ ನೀರನ್ನ ತೊಗೊಂಬಂತೆ ಅವರಿಗೆ ಪ್ರೋಕ್ಷಣೆ ಮಾಡಿ ಸಾಕು ಸರಿನಾ ಅಷ್ಟು ಮಾಡಿ ದರ್ಶನ ಮಾಡಿಸಿದ್ರು ಸಾಕು ಸರಿನಾ ಆಮೇಲೆ ಏನಂದರೆ ಈ ಕ್ಷೇತ್ರ ಎಷ್ಟಿದು ಅಂದರೆ ಬರೀ ನಾನು ಹೇಳಿದ್ನಲ್ಲ ಬರೀ ಆರೋಗ್ಯ ಇದು ಆ ಥರ ಅಂತಲ್ಲ ಎಷ್ಟೋ ಸಮಸ್ಯೆಗಳಿಗೆ ಅಲ್ಲಿಂದ ಬ ಅಲ್ಲಿಗೆ ಅಲ್ಲಿಗೆ ಬಂದು ಪರಿಹಾರಗಳನ್ನ ಮಾಡಿಕೊಂಡು ಆ ಕ್ಷೇತ್ರ ದರ್ಶನ ಮಾಡಿಕೊಂಡೋಗಿ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡಿದ್ದಾರೆ ಆ ಕ್ಷೇತ್ರ ಅಷ್ಟು ಇದು ಈಗ ಏನಪ್ಪ ಅಂದರೆ ಕೆಲವು ದೇಗುಲಗಳೇ ಹಂಗೆ ಇವಾಗ ನೋಡಿ ನೀವು ಕುಕ್ಕೆಗೆ ಎರಡು ಮೂರು ಸಾರಿ ಹೋಗೋದು ಒಂದೇ ಇಲ್ಲಿಗೆ ಒಂದು ಸಾರಿ ಹೋಗಿ ಬರೋದು ಒಂದೇ ಹೇಳಿ ಗಮನ ಇಟ್ಕೊಳ್ಳಿ ನೀವು ಕುಕ್ಕೆಗೆ ಎರಡು ಮೂರು ಸಾರಿ ಹೋಗೋದು ಒಂದೇ ಇಲ್ಲಿಗೆ ಒಂದು ಸಾರಿ ಹೋಗೋದು ಒಂದೇ ಯಾವುದಿದು ಮದ್ದೂರ ಹತ್ರ ಇರೋದೇನು ವೈದ್ಯನಾಥೇಶ್ವರ ಕ್ಷೇತ್ರ ಸರಿನಾ ಯಾರಾದರೂ ಅಕಸ್ಮಾತ್ ಹಾಗಿದ್ದರೆ ನಿಜ ಭೇಟಿ ಕೊಡಿ ಆಮೇಲೆ ಈ ಇನ್ನೂ ಕೆಲವು ಹಲವು ಹಲವಾರು ಸಮಸ್ಯೆಗಳಿಗೆ ಅಲ್ಲಿ ಇದು ಮಾಡ್ತಾರೆ ಅದು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಸಮಸ್ಯೆಗೆ ಯಾಕೆಂದರೆ ಎಲ್ಲ ಒಂದೇ ಸರಿ ನಿಮಗೆ ಈ ಸಮಸ್ಯೆಗೂ ಅಲ್ಲಿದೆ ಅದು ಆ ಸಮಸ್ಯೆಗೂ ಅಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರೆ ಅದೆಲ್ಲ ಕನ್ಕ್ಲೂಸ್ ಆಗುತ್ತೆ ಒಂದೊಂದೊಂದೊಂದು ನಿಮ್ಗೆ ಹೇಳ್ತೀನಿ ಏನಂದರೆ ಅಲ್ಲಿ ಇನ್ನೂ ಮದುವೆಗಳದು ಏನೋ ಮದುವೆ ಆಗಿಲ್ಲ ಅನ್ನೋರಿಗೆ ಮತ್ತು ಇನ್ನೊಂದು ಅದಕ್ಕೆಲ್ಲ ಮತ್ತು ಈ ಕೆಲವು ದೋಷಗಳೆಲ್ಲ ಇರುತ್ತಲ್ಲ ಅದಕ್ಕೆಲ್ಲೂ ನಿಮಗೆ ಅಲ್ಲಿ ನಿವಾರಣೆ ಇದೆ ನಾನೇನು ಹೇಳ್ದಲ್ಲ ಕುಕ್ಕೆಗೆ ಎರಡು ಮೂರು ಸಾರಿ ಹೋಗೋದು ಒಂದೇ ಅಲ್ಲಿ ಒಂದು ಸಾರಿ ಹೋಗೋದು ಅಂದರೆ ಅಷ್ಟು ಇದು ಗೊತ್ತಾಯ್ತಾ ಆ ಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಕಲ್ಯಾಣಿಯಲ್ಲಿರೋ ಆ ನೀರಿನಲ್ಲಿ ಸ್ನಾನ ಮಾಡಿ ಆ ಸ್ವಾಮಿಯ ದರ್ಶನ ಮಾಡಿ ದೇವರೇ ನನಗೆ ಆರೋಗ್ಯ ಕೊಡು ಅಥವಾ ನಿಮ್ಮಲ್ಲಿ ಏನಿಲ್ಲ ಅದನ್ನು ಬೇಡ್ಕೊಳ್ಳಿ ಆ ಭಗವಂತ ನಿಮ್ಗೆ ಅದನ್ನು ಇದು ಮಾಡ್ತಾನೆ ಆಯಿತಾ ಜೊತೆಲಿ ಇನ್ನೊಂದೇನೆಂದರೆ ಅಲ್ಲಿಗೆ ಒಂದು ಕಾರ್ತಿಕ್ದಲ್ಲೆಲ್ಲ ನಿಮಗೆ ಅಲ್ಲಿಗೆ ಹೋದರೆ ಅಲ್ಲಿ ಕಲ್ಯಾಣಿ ತುಂಬ ನೀರುತ್ತಲ್ಲಿ ಕಾರ್ತಿಕ ಮಾಸದಲ್ಲಿ ತುಂಬ ಪೂಜೆಗಳು ನಡೆಯುತ್ತಲ್ಲ ಅಲ್ಲಿ ಶ್ರೀ ವೈದ್ಯನಾಥೇಶ್ವರದಲ್ಲಿ ಕಾರ್ತಿಕ ಮಾಸದಲ್ಲಿ ಕಲ್ಯಾಣಿ ತುಂಬ ತುಂಬಿರುತ್ತೆ ಆ್ಯಕ್ಚುಲಿ ಕೆಲವು ಬೇರೆ ಸಮಯದಲ್ಲಿ ಕಲ್ಯಾಣಿಯಲ್ಲಿ ಅಷ್ಟು ಇರಲ್ಲ ಅಲ್ಲಿ ಸ್ನಾನ ಮಾಡೋಷ್ಟು ಇದರಲ್ಲಷ್ಟು ಅಂದರೆ ಸ್ವಲ್ಪ ಇರುತ್ತೆ ಬಟ್ ಅಷ್ಟು ಇರಲ್ಲ ಬಟ್ ಕಾರ್ತಿಕ ಮಾಸದಲ್ಲಿ ನೀವು ಕಾರ್ತಿಕ್ ಸೋಮವಾರ ಯಾವಾಗಾದರೂ ನೀವು ಟೈಮಲ್ಲಿದ್ದು ಹೋದರೆ ಅದು ಇನ್ನೂ ಸೂಪರು ಅಂದರೆ ನೀವು ಇವಾಗೂ ನಾರ್ ನಾರ್ಮಲ್ ಟೈಮ್ಸಲ್ಲೂ ಹೋಗಿ ದರ್ಶನ ಮಾಡಿ ನೀವು ಕಾರ್ತಿಕ ಮಾಸದಲ್ಲೂ ನಾನು ಹೋಗಬೇಕು ಅಂದಾಗ ಹೋದರೆ ಇನ್ನೂ ಒಳ್ಳೆಯದದು ಸರಿನಾ ಆಮೇಲೆ ಅದೇ ನೀವು ಅದನ್ನು ಆ ಸಮಸ್ಯೆಗೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ನಾನು ನಿಮಗೆ ಪರಿಹಾರ ತಿಳಿಸ್ತೀನಿ ಅಂತ ಹೇಳಿದೆ ಏನದು ಅಂದರೆ ಓಕೆ ಇದು ಬಿಡಿ ವೈದ್ಯನಾಥೇಶ್ವರ ಸ್ವಾಮಿಗೆ ಅಲ್ಲಿಗೆ ಹೋಗೋರು ಹೋಗಿ ಅದು ಬಿಟ್ಟು ನೀವು ಇನ್ನೊಂದು ಏನು ಮಾಡಿ ಅಂದರೆ ಸೋಮವಾರ ಹೊತ್ತು ಸರಿನಾ ಪ್ರತಿ ಸೋಮವಾರ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಶಿವನ ದೇವಸ್ಥಾನ ಆಯಿತಾ ಶಿವನ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ಪ್ರತಿ ಸೋಮವಾರ ಅಲ್ಲಿ ಅಭಿಷೇಕಕ್ಕೂ ಪೂಜೆ ನಡೆದೇ ನಡೆಯುತ್ತೆ ಅಲ್ವಾ ಅಲ್ಲೇನು ಮಾಡಿ ಬೆಳಗ್ಗೆ ಮುಂಜೆ ಏನು ಬೆಳಗ್ಗೆನೇ ಅಷ್ಟೊತ್ತಿಗೆ ಏನು ಮಾಡಿ ಅಲ್ಲಿ ಹಾಲನ್ನು ಕೊಡಿ ಅಭಿಷೇಕಕ್ಕೆ ಏನೋ ಒಂದು ನಿಮ್ಗೆ ನಿಮ್ಮ ಕೈಲ ನೀವು ಹಾಲು ಅಂದರೆ ಏನು ಇದ್ರೂ ಮಾಡಬೇಕು ಅಂತಲ್ಲ ಒಂದು ಇದನ್ನು ಏನದು ಒಂದು ಅರ್ಧ ಲೀಟ್ರೋ ಒಂದು ಲೀಟ್ರೋ ಹಾಲನ್ನ ಕೊಡಿ ಅಭಿಷೇಕ ಮಾಡೋಕ್ಕೆ ಮುಂಚೆನೇ ತೊಗೊಂಡು ಕೊಡಬೇಕು ನೀವು ಅದನ್ನು ಅಲ್ಲಿ ಮೊದಲೇ ನೀವು ಈ ಮನೆಯ ಸುತ್ತಮುತ್ತಲಿದ್ದು ವಿಚಾರಿಸ್ಕೊಳ್ಳಿ ಎಷ್ಟು ಗಂಟೆಗೆ ತಂದು ಕೊಡಬೇಕು ಏನಂತ ಅದೇ ಥರ ನೀವು ಎಷ್ಟೋ ಜನ ತಂದು ಇರ್ತಾರೆ ಸರಿನಾ ಅದೇ ಥರ ನೀವು ಕೊಟ್ಟಿ ಅಲ್ಲಿ ಅಭಿಷೇಕಕ್ಕೆ ಈ ಹೆಸ್ರು ಬರೆಸಿ ಅರ್ಚನೆ ಮಾಡಿಸಿ ಸೋಮವಾರ ಸೋಮವಾರ ಇದನ್ನು ಮಾಡ್ತಾ ಬನ್ನಿ ನೋಡಿ ಹೇಳ್ತೀನಲ್ಲ ಇದನ್ನು ಮಾಡ್ತಾ ಬನ್ನಿ ಆರೋಗ್ಯ ನಿಮ್ಗೆ ಏನೇ ಹದಗೆಟ್ಟಿದ್ರು ಅಥವಾ ಏನೇ ಇದಾಕಿದ್ರು ಕೂಡ ತುಂಬ ಸುಧಾರಣೆ ತಂದುಕೊಡುತ್ತೆ ಈ ರೆಮಿಡಿನ ನಾನು ಹೇಳಿದವರೆಗೂ ತುಂಬ ಜನ ಮಾಡಿದರೆ ಅದರಿಂದ ಅವರು ರಿಸಲ್ಟ್ ಕೂಡ ತೊಗೊಂಡಿದ್ದಾರೆ ಸರಿನಾ ದಯವಿಟ್ಟು ಇವೆರಡೂ ಮಾಡಿ ಸರಿನಾ ಆಗಲಿಲ್ಲ ಅಂದರೆ ಯಾವುದಾಗುತ್ತೋ ಅದನ್ನು ಮಾಡಿ ಸರಿ ಎರಡೂ ಮಾಡಿದ್ರು ತುಂಬ ಒಳ್ಳೆಯದೇ ಸರಿನಾ ಎರಡೂ ಮಾಡಿ ಸಾಧ್ಯವಾದರೆ ದಯವಿಟ್ಟು ಈ ಥರದ್ದು ಯಾರಾದರೂ ಸಂಕಷ್ಟದಲ್ಲೂ ನಿಮ್ಮ ಸ್ನೇಹಿತರು ನಿಮ್ಮ ಮನೆಯವರು ಅಕ್ಕಪಕ್ಕದವರು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ತಲುಪಿಸಿ ಸರಿನಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳು ಬೇಕು ನಿಮ್ಗೆ ಇನ್ಯಾವ ವಿಷಯ ಅಂದರೆ ನಿಮ್ಗೆ ಇನ್ಯಾವ ವಿಷಯ ಇನ್ಯಾವುದೋ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕು ಕಮೆಂಟು ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ